ಸಿಂಧನೂರು ನಗರದ 26ನೇ ವಾರ್ಡಿನ ಸುಕಾಲಪೇಟೆಯ ಅಂಬೇಡ್ಕರ್ ನಗರದಲ್ಲಿ ಹೆಚ್ಕೆಆರ್ಡಿಬಿ ಯೋಜನೆಯಡಿ 45 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ವೆಂಕಟರಾವ್ ನಾಡಗೌಡ ಅವರು, ಈಗಾಗಲೇ ರಾಜ್ಯದ 80 ಲಕ್ಷ ಹಸುಗಳಿಗೆ ಚಿಪ್ ಅಳವಡಿಸೋದ್ರಿಂದ ಹಸುವಿನ ಇರುವಿಕೆ ಗೊತ್ತಾಗುತ್ತದೆ. ಅದು ಫಲಾನುಭವಿಯ ಬಳಿ ಇದೆಯೋ ಕಳ್ಳತನವಾಗಿದೆ ಎನ್ನುವುದು ಮಾತ್ರವಲ್ಲ, ಹಸುವಿಗೆ ಕಾಲುಬೇನೆ ಬಾಯಿಬೇನೆಯಂತಹ ರೋಗಗಳಿಗೆ ಲಸಿಕೆ ಹಾಕಿಸಿದಾಗಲೂ ಯಾವ ಹಸುವಿಗೆ ಲಸಿಕೆ ಹಾಕಿದೆ ಎನ್ನುವ ಮಾಹಿತಿಯನ್ನ ನಿಖರವಾಗಿ ತಿಳಿಯುತ್ತದೆ. ಈ ಹಿಂದೆ ಬ್ಯಾಂಕ್ ಅಧಿಕಾರಿಗಳು, ಮಧ್ಯವರ್ತಿಗಳು ಮತ್ತು ಫಲಾನುಭವಿಗಳು ಹಸುಗಳನ್ನ ಪಡೆಯದೆ ಹಸುಗಳನ್ನ ಪಡೆದುಕೊಂಡಿದ್ದೇವೆ ಅಂತ ಹಣ ದುರುಪಯೋಗ ಮಾಡಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಹಸುಗಳಿಗೆ ಚಿಪ್ ಅಳವಡಿಸುವ ಯೋಜನೆಯನ್ನ ಹಾಕಿಕೊಂಡಿದೆ ಅಂತ ತಿಳಿಸಿದ್ದಾರೆ. ರಸ್ತೆ ಮತ್ತು ಚರಂಡಿ ಸಿಸಿ ರಸ್ತೆ ಮತ್ತು ಚರಂಡಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಆಬೀದ್ ಇವರು ಈ ಕೆಲಸವನ್ನು ಮಾಡ್ತಾರೆ, ಕಾಂಟ್ರಾಕ್ಟ್ರು. ಕಾಲಮಿತಿಯಲ್ಲಿ ಮತ್ತು ಗುಣಮಟ್ಟದ ಕೆಲಸವನ್ನು ಮಾಡೋದಕ್ಕೆ ಅಧಿಕಾರಿಗಳಿಗೆ ಮತ್ತು ಕಾಂಟ್ರಾಕ್ಟರ್ಗೆ ಸೂಚಿಸುತ್ತವೆ. ಕಾಲಮಿತಿಯಲ್ಲಿ ಇದು ಪೂರ್ಣ ಆಗಬೇಕು. ಎಷ್ಟು ಜನ 4 ಮಂತ್ಸ್, 4 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದೆ. ಅಷ್ಟರಲ್ಲೇ ಈ ಚರಂಡಿ ಮತ್ತು ರಸ್ತೆ ಕಾಮಗಾರಿಯನ್ನು ಪೂರ್ಣ ಮಾಡಬೇಕು. ಯಾವ ಯೋಜನೆ ಸರ್? ಗುಣಮಟ್ಟದ ಎಚ್ಕೆಆರ್ಡಿಬಿಯಿಂದ ಈ ಹಣವನ್ನು ಕೊಟ್ಟಿದ್ದೇವೆ. ಕಾಲಮಿತಿಯಲ್ಲಿ ಇದನ್ನು ಪೂರ್ಣ ಮಾಡಬೇಕು. ಮೀನುಗಾರಿಕೆ ಇಲಾಖೆ ಮತ್ತು ಪಶುಸಂಗೋಪನೆಯಲ್ಲಿ ಪಶುಭಾಗ್ಯ ಯೋಜನೆಗೆ ಅರ್ಜಿಗಳನ್ನು ಕರೆದಿದ್ದೇವೆ. ಈ ಸಾರಿ ಭಾಳ ಕಡಿಮೆ ಹಣವನ್ನು ಕೊಟ್ಟಿದ್ದರು, ಹಾಗಾಗಿ ಮತ್ತೆ ಒಂದು 40-50 ಕೋಟಿ ರೂಪಾಯಿಗಳನ್ನು ಅಡಿಷನಲ್ ಮಂಜೂರಾತಿಯನ್ನು ಮಾಡಿಸಿದ್ದೇನೆ. ಆ ಹಣ ಈ 3-4 ದಿನದಲ್ಲಿ ಫೈನಾನ್ಸ್ನಿಂದ ಕ್ಲಿಯರ್ ಆದ ತಕ್ಷಣ ಇನ್ನೂ ಹೆಚ್ಚು ಫಲಾನುಭವಿಗಳಿಗೆ ಕೊಡೋದಕ್ಕೆ ರಾಜ್ಯದ ಎಲ್ಲ ಕ್ಷೇತ್ರಗಳಿಗೆ ಹಣವನ್ನು ಒದಗಿಸ್ತೇನೆ. ಆವಾಗ SCPTSP ಕೂಡ ಇದರಲ್ಲಿ ಬರ್ತದೆ. ಕುರಿ ಮತ್ತು ಹಸುಗಳು ಎರಡನ್ನೂ ಕೂಡಿಸಿ ಶಾಸಕರ ಅಧ್ಯಕ್ಷತೆಯಲ್ಲಿ ಸಮಿತಿಗಳಿರ್ತದೆ. ಆ ಸಮಿತಿಯಲ್ಲಿ ಫಲಾನುಭವಿಗಳ ಆಯ್ಕೆಯನ್ನು ಮಾಡ್ತೇವೆ. ಮಾಡಿ ಅವರಿಗೆ ಹಸುಗಳನ್ನು ಕೊಡಿಸ್ತೇವೆ. ಈಗಾಗಲೇ ಮಾಧ್ಯಮಕ್ಕೆ ಮತ್ತು ಇಲಾಖೆಗೆ ಹೇಳಿರೋ ಹಾಗೆ ಹಸುಗಳಿಗೆ ನಾವು ಹೊಸದಾಗಿ ಚಿಪ್ಪನ್ನು ಅಳವಡಿಸ್ತೇವೆ. ಚಿಪ್ಪನ್ನು ಅಳವಡಿಸೋದ್ರಿಂದ ಯಾರೂ ಕೂಡ ಅವ್ಯವಹಾರ ಮಾಡೋಕ್ಕಾಗೋದಿಲ್ಲ. ನಾವು ಖರೀದಿ ಮಾಡಿದ ಹಸುಗಳು ರೈತರ ಮನೆಯಲ್ಲೇ ಇರೋದಿಲ್ಲ. ಬ್ಯಾಂಕರ್ಸು, ಫಲಾನುಭವಿಗಳು, ಅಧಿಕಾರಿಗಳು ಕೂಡಿ ಅವ್ಯವಹಾರ ಆಗಿರೋದನ್ನು ಗಮನಿಸಿದ್ವಿ. ಹಾಗಾಗಿ ಈಗ ಹೊಸದಾಗಿ ಚಿಪ್ಪನ್ನು ಹಾಕ್ತೇವೆ. ಚಿಪ್ ಹಾಕಿದರೆ ಆ ಹಸು ಎಲ್ಲಿದೆ ಅನ್ನೋದು ನಮಗೆ ಪ್ರತಿದಿನ ಗೊತ್ತಾಗ್ತದೆ. ಅದು ದೇಶದ ಯಾವುದೇ ಮೂಲೆಯಲ್ಲಿ ಹೋದರೂ ಅದನ್ನು ನಾವು ಕಂಡುಹಿಡಿತೇವೆ.